ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು ಎಂಬ ಉದ್ದೇಶದಿಂದ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ವಿಚಾರಧಾರೆಗಳು ಸರ್ವಸಾಮಾನ್ಯರ ಮನೆಗೆ ತಲುಪಬೇಕಾದ್ರೆ ಅವರ ಜೀವನ ಚರಿತ್ರೆಯ ಕಿರುಪುಸ್ತಕ ಪ್ರಕಟಿಸಿ ಪ್ರತಿಯೊಂದು ಮನೆಗೆ ಮುಟ್ಟಿಸುವ ಕಾರ್ಯ ಮಾಡುವುದು ಅಗತ್ಯವಾಗಿದೆ ಎಂದು ಚಿಕ್ಕೋಡಿ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಗದೀಶ್ ಕವಟಗಿಮಠ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ದಂಪತಿಗಳ ಪುತ್ಥಳಿ ನಿಯೋಜಿಸಿ ಸ್ಥಳದ ಪೂಜಾ ಸಮಾರಂಭದಲ್ಲಿ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಪ್ರತಿಮೆಯನ್ನು ಕೇವಲ ಮಾಳಿ ಸಮಾಜ ಬಾಂಧವರ ವಂತಿಕೆಯಿಂದ ಸ್ವಾಭಿಮಾನದ ಸಂಕೇತವಾಗಿ ಪ್ರತಿಮೆ ನಿರ್ಮಾಣ ಮಾಡೋಣ, ಆರ್ಥಿಕ ಕೊರತೆ ಉಂಟಾದರೆ ಜೋಳಿಗೆ ಹಣ ಸಂಗ್ರಹಿಸಲು ಸದಾ ಸಿದ್ಧ ಎಂದರು. ಫುಲೆ ಹಾಗೂ ಜ್ಯೋತಿಬಾ ಫುಲೆ ಅವರ ಈ ಪುತ್ರಿ ಅನಾವರಣ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಾವಿತ್ರಿಬಾಯಿ ಫುಲೆ ಗಾರ್ಡನ್ ಅನ್ನೋದನ್ನು ಕೂಡ ಪುರಸಭೆ ವತಿಯಿಂದ ಕಳೆದ ಅಧಿಕಾರ ಅವಧಿಯಲ್ಲಿ ಮಾಡಿದ್ವಿ. ಒಂದು ಮುಖ್ಯ ರಸ್ತೆಗೆ ಜ್ಯೋತಿಬಾ ಫುಲೆ ರಸ್ತೆ ಅಂತೇಳಿ ಅನ್ನೋದನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಪುತ್ರಿ ಪ್ರತಿಷ್ಠಾಪನೆ ವಿಷಯ ಬಂದಾಗ ಒಂದು ಯೋಗ್ಯ ಸ್ಥಳ ಆಯ್ಕೆ ಮಾಡುವಂಥಲ್ಲಿ ವಿಷಯ ಬಂದಾಗ ಅದನ್ನು ಈ ಸ್ಥಾನವನ್ನು ಆಯ್ಕೆ ಮಾಡಿ ಪುರಸಭೆ ವತಿಯಿಂದ ಈ ಜಾಗ ಕೊಡಮಾಡುವಂಥ ಪ್ರಸಂಗ ಮಾಡಿದೆ. ಶತಮಾನಗಳ ಆಚೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಅನ್ನೋದು ಆವಾಗಿನ ದಿನಗಳಲ್ಲಿ ಕೇವಲ ಕೆಲವೇ ಕೆಲವು ಜನರ ಸ್ವತ್ತಾಗಿತ್ತು. ಮಹಿಳೆಯರಿಗಾಗಿ, ವಿಶೇಷವಾಗಿ ಮಹಿಳೆಯರಿಗಾಗಿ ಮತ್ತು ಹಿಂದುಳಿದವರಿಗಾಗಿ ಶಿಕ್ಷಣದ ವ್ಯವಸ್ಥೆ ಕ್ರಾಂತಿ ಮಾಡಿದವರು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು. ಆ ಒಂದು ನಿಟ್ಟಿನಲ್ಲಿ ಅಂದರೆ ಅವರು ಸ್ವಾಭಿಮಾನದ ಸಂಕೇತವಾಗಿ ಅವರದನ್ನು ವ್ಯವಸ್ಥೆ ಮಾಡಿದರು. ಅದಕ್ಕೆ ನಾವು ಮೊಟ್ಟ ಮೊದಲು ಏನು ಮಾಡಬೇಕಾಗಿದೆ ಅಂದರೆ ಅವರ ಕಿರು ಪರಿಚಯದ ಒಂದು ಪುಸ್ತಕವನ್ನು ಹೊರತರಬೇಕಾಗಿದೆ. ಅವರು ಸಮಾಜಕ್ಕೆ ಏನು ಮಾಡಿದರು, ಯಾಕೆ ಅವ್ರನ್ನ ನಾವು ಪೂಜಿಸಬೇಕು, ಅವ್ರ ಪುತ್ರಿ ಯಾಕೆ ಅನಾವರಣ ಮಾಡಬೇಕು, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಇಡೀ ಬರೀ ಮಾಳಿ ಸಮಾಜಕ್ಕಲ್ಲ ಸಮಸ್ತ ಸಮಾಜಕ್ಕೆ ಅವ್ರದ್ದು ಯಾಕೆ ನಾವು ಮಾಡ್ತೇವೆ ಅನ್ನೋದು ಕೊಡಬೇಕಾದ್ರೆ ನಾವು ಮೊದಲಾಗಿ ಅವ್ರದ್ದು ಪುಸ್ತಕ ಪ್ರಕಟಣೆ ಮಾಡಿಸೋಣ. ಅದನ್ನು ಚಿಂಚನೀಯ ಪೂಜ್ಯರ ಕಡೆ ಅಥವಾ ನೀವು ಚಿಕ್ಕೋಡಿ ಪೂಜ್ಯರ ಕಡೆ ಅದ್ರ ಮಾಹಿತಿ ಸರಿಗೆ ಕೊಟ್ಟಿದ್ದಾದ್ರೆ ಆ ಪುಸ್ತಕವನ್ನು ನಾವು ಹೊರತರ್ತೀವಿ. ಅದರ ಪುಸ್ತಕ ಸಣ್ಣ ಪುಸ್ತಕ ಅದರ ಮನೆಯಾಗ ಸಣ್ಣ ಹೆಣ್ಮಕ್ಳು ಇರಲಿ ಗಂಡ್ಮಕ್ಳು ಇರಲಿ ಓದಬೇಕು, ಅದನ್ನು ಅವ್ರು ಓದಬೇಕು, ಅದ್ರ ಬಗ್ಗೆ ಮಾಹಿತಿ ಬರಬೇಕು. ಮಾಹಿತಿ ಬಂದರೆ ಆ ಸ್ಪಿರಿಟ್ ಬರ್ತೈತಿ. ಈಗ ಬಸವಣ್ಣವ್ರದ್ದು ಯಾಕೆ ಬಂತು, ಕನಕದಾಸರದ್ದು ಯಾಕೆ ಬಂತದ್ದು, ಅವ್ರ ವಚನಗಳು ಪುಸ್ತಕ ರೂಪದಾಗಿ ಎಲ್ಲ ಕಡೆ ಬಂದು ಬಸವಣ್ಣವ್ರ ವಚನಗಳು ಪುಸ್ತಕ ರೂಪದಾಗ ಹೊರಗೆ ಬಂದು ಬಂದಾಗ ಆ ಸ್ಪಿರಿಟ್ ಎಲ್ಲರಿಗೂ ಹೊರಗೆ ಬಂತು. ಹಂಗಾಗಿ ಈಗ ಬರಬೇಕಾದ್ರೆ ಫುಲೆಯವ್ರ ಬಗ್ಗೆ ಯಾರು ಈ ಫುಲೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕಾದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸ ಮೊದಲು ಮಾಡಬೇಕಾಗ್ಯದ. ಅದಕ್ಕೆ ಈಗಾಗಲೇ ಎರಡೂ ಮಠಗಳಲ್ಲಿ ಪ್ರಕಾಶನ ಐತಿ. ಆ ಪ್ರಕಾಶನಕ್ಕೆ ನಾವು ನೀವು ಬರೀ ಮಾಹಿತಿ ಕೊಡ್ರಿ, ಅದನ್ನು ಪ್ರಿಂಟ್ ಮಾಡಿಸಿ ಎಷ್ಟು ಪ್ರತಿ ಬೇಕು ಅಷ್ಟು ಪ್ರತಿಗಳನ್ನ ಹೊರಗೆ ತರಿಸುವ, ಅದನ್ನು ನೀವು ಸಮಾಜದಾಗ ಪ್ರತಿಯೊಬ್ಬರು ಮಣಿಮಣಿಗೆ ಹಂಚ್ರಿ. ಮನೆಯಾಗಿನ ಮಕ್ಕಳು ಓದಲಿ, ಹಿರಿಯರಿಗನಿಕೆ ಸ್ವಲ್ಪ ಮಾಹಿತಿ ಇದ್ರೆ ಇರ್ತೈತಿ, ಅದಕ್ಕೆ ಮಕ್ಕಳು ಓದಲಿ, ಆ ಸ್ಪಿರಿಟ್ ಬರಲಿ. ಅದ್ರ ಜೊತೆಗೆ ಇದನ್ನು ಯಾವಾಗ ಈ ಪುತ್ಳಿ ಪ್ರತಿಷ್ಠಾಪನೆ ಬಂದಾಗ ಸಮಾಜದ ಎಲ್ಲ ಹಿರಿಯರು ಬಂದಾಗ ಒಂದು ನಾ ಮಾತು ಹೇಳೀನಿ, ನಾವು ಯಾರ ಕಡೆಯಿಂದ ದುಡ್ಡು ಕೇಳೋದ್ರ ಬಗ್ಗೆ ನಂದು ಸ್ಪಷ್ಟ ವಿರೋಧ ಇತ್ತು ಅಂತ ಹೇಳೀನಿ. ಅದಕ್ಕೆ ಸಮಾಜದ ಎಲ್ಲ ಹಿರಿಯರು ಒಪ್ಕೊಂಡ್ರ ಕಣ್ಣಿನ ಬಿದ್ದರೆ ನಾ ಸ್ವಾಮ್ಯದಲ್ಲಿ ನಾ ಭಿಕ್ಷಾ ದಾಣ ಜೋಳಿಗೆ ಹಾಕ್ತೇನೆ, ನನಗೆ ಹಾಕೈತೆ ಹಾಕಕ್ಕೆ. ನಾ ಬಿಕ್ಕಾಟ್ ಸಮಾಜ ಕಡೆಯಿಂದ ಕೇಳುವಂಥ ಅಧಿಕಾರಿತಿ ನಾ ಕೇಳ್ತೇನೆ. ಆದ್ರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಸ್ವಾಭಿಮಾನದ ಸಂಕೇತ, ಅಂಥವ್ರ ಸಂಬಂಧ ನಾವು ಮಂದಿ ಕಡೆ ಕೇಳಬೇಡ, ನಮ್ಮನ್ನು ನಾವು ಮಾಡೋಣ ಅಂಥೇಳಿ ನನ್ನ ಅಭಿಲಾಷೆ ಐತಿ. ಮಿರಾಜ್ ಹಿಡ್ಕೊಂಡು ಅತ್ತಿನಿ ತಾಲೂಕು ಹಿಡ್ಕೊಂಡು, ರಾಯಬಾಗ್ ತಾಲೂಕು ಹಿಡ್ಕೊಂಡು, ಹುಕ್ಕೇರಿ ತಾಲೂಕು ಹಿಡ್ಕೊಂಡು, ಚಿಕ್ಕೋಡಿ ತಾಲೂಕದಾಗ ಮತ್ತು ಮ್ಯಾಗ ನಿಪ್ಪಾಣಿ ಭಾಗ ಸಂಕೇಶ್ವರ ಕಡೆ ಎಲ್ಲ ಕಡೆಯೂ ಸಮಾಜ ದೊಡ್ಡದೈತಿ. ಅದಕ್ಕೆ ಒಂದು ರೂಪಾಯಿ ಕೊಡೋವು ಸಮಾಜ ಬಡವಿರಲಿ, ಅವನು ಒಂದು ರೂಪಾಯಿ ಕೊಡೋವನು ಅವನದು ಡೊನೇಷನ್ ತೊಗೊಂಡು, ಒಂದು ಲಕ್ಷ ಕೊಡೋನು ತೊಗೊಂಡು, ಅದಕ್ಕೆ ಎಷ್ಟು ಬಜೆಟ್ ಮಾಡಿದೆ ಇಷ್ಟೆಲ್ಲ ಮಾಡಿದಾಗ ಕಡಿಮೆ ಬಿದ್ದರೂ ನಾ ಜೋಳಿಗೆ ಹಾಕ್ತಾ ಇರ್ದೇನೆ. ಇಷ್ಟೆಲ್ಲ ಮಾಡಿದಾಗ ಕಡಿಮೆ ಜರಿ ಬಿತ್ತಂದ್ರೆ ಮಾಡ್ನು. ಆದರೆ ಯಾರ್ದಾರ ಒಬ್ಬರ ಸತ್ತಲೇ ನಾವು ಸ್ಟ್ಯಾಚು ಕುಣಿಸಿದ್ವಿ ಅನ್ಸ್ಕೊಳ್ಳೋದು ಬೇಡ. ಅದು ನಾವು ಯಾರ್ದೋ ಅಂದ್ರೆ ಅವ್ರಿಗೆ ಅಪಮಾನ ಮಾಡಿದಾಗ ಆಕೈತಿ, ಫುಲೆ ದಂಪತಿಗಳಿಗೆ ಅಪಮಾನ ಮಾಡಿದಾಗ ಆಕೈತಿ. ನಾವು ಯಾರ ಕಡೆ ಒಬ್ಬರ ಕಡೆ ತೊಗೊಂಡು ಮಾಡಿದ್ರೆ ಸಮಾಜದ ಈಗ ನಾವು ಬಸವಣ್ಣನ ಮಾಡಬೇಕಾದ್ರೆ ಎಲ್ಲರೂ ಕೊಟ್ಟೀವಿ. ಇಲ್ಲಿ ಸೇರಿದವ್ರು ಪ್ರತಿಯೊಬ್ಬರು ನೀವು 10 ರೂಪಾಯಿ ಕೊಟ್ಟರಿ ಹಿಡ್ಕೊಂಡು 10 ಲಕ್ಷ ಕೊಟ್ಟವರು. ಇದು ಮಾತು ಯಾಕೆ ಹೇಳ್ತೀನಿ ಅಂದರೆ 30 ವರ್ಷದಿಂದ ಅಂಬೇಡ್ಕರ್ ಸ್ಟ್ಯಾಚು ನಿಲ್ಸುವಿಕೆ ಚಿಕ್ಕೋಡಿಯಾಗಿನ ಪ್ರತಿ ಸ್ಕೂಲ್ದಾಗಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ 1 ರೂಪಾಯಿ ಕೊಟ್ಟರವಾಗ
ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನಿಸ್ತು, ನಾನು ಈ ಸ್ಟ್ಯಾಚ್ಯು ನಿಲ್ಸಕ್ಕೆ ಕಾರಣದೇನಿ ಅನ್ನುವಂತ ಭಾವನೆ ಈಗ ಹೆಂಗ ಅವಾಗ ಅಂಬೇಡ್ಕರ್ ವಿಷಯದಾಗ ಬಂತು ಅದೇ ಭಾವನೆ ಇವತ್ತು ಫುಲೆ ವಿಷಯದಾಗೂ ಬರಾಕ್ಬೇಕು. ಅದು ಪ್ರತಿಯೊಬ್ಬ ಸ್ವಾಭಿಮಾನಿ ಸಮಾಜದ ವ್ಯಕ್ತಿ ಏನಬೇಕು, ನನ್ನ ಕಾಂಟ್ರಿಬ್ಯೂಷನ್ ಇವತ್ತಿದೆ ನಿಂತೈತಿ ಅನ್ನುವಂಥ ಭಾವನೆ ಮೂಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಇದನ್ನು ಕಲೆಕ್ಷನ್ ಮಾಡೋಣ, ಪ್ರತಿಯೊಂದು ಊರಿಗೆ ಹೋಗೋಣ, ನಾನು ಬರ್ತೀನಿ. ಅದಕ್ಕೆ ಈ ಸಮಾಜ ಕೆಲಸ ನಿಲ್ಲಿಸೋದು ಬೇಡ. ಅತಿ ಶೀಘ್ರದಾಗಿ ಇದಕ್ಕೆ ಏನೇನು ಪುರಸಭೆಯನ್ನು ಇದಕ್ಕೆ ಏನೇನು ಸೌಲಭ್ಯ ಒದಗಿಸ್ಬೇಕು, ಇದಕ್ಕೆ ಏನೇನು ಮಾಡಬೇಕು ಅನ್ನೋದು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದು ಎಲ್ಲನೂ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹಾರೈಸಿ ನನ್ನ ಎರಡು ಮಾತುಗಳು ಹೇಳಿ ಜೈ ಹಿಂದ್ ಜೈ ಕರಾ. ಡಾಕ್ಟರ್ ಆರ್ ಕೆ ಬಾಗಿ ಮಾತನಾಡಿ, ಬಹುದಿನದ ಮಾಳಿ ಸಮಾಜದ ಮುಖಂಡ ಬೇಡಿಕೆ ಈಡೇರಿದೆ. ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ತತ್ವಾದ ವರ್ಷವನ್ನು ಮುಂದಿಟ್ಟುಕೊಂಡು ಯುವಕರು ಮುಂದೆ ನಡೆಯಲಿ ಎಂಬುದರ ಸಂಕೇತವಾಗಿ ಪ್ರತಿಭೆ ಸ್ಥಾಪನೆಗೆ ಪುರಸಭೆ ಜಾಗಿ ನೀಡಿದ್ದಕ್ಕೆ ಸಮುದಾಯದಿಂದ ಧನ್ಯವಾದ ತಿಳಿಸಿದರು. ಮಾಳಿ ಸಮಾಜದ ಒಂದು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆ ಇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಚಿಕ್ಕೋಡಿ ಮಾಳಿ ಸಮಾಜದ ಹಿರಿಯರು ಹಾಗೂ ಕಾಶಪ್ಪನ ಮಾಳಿ ಮತ್ತು ಎಲ್ಲ ಒಂದು ಸಮಾಜ ಬಂಧುಗಳು ಈ ವಿಚಾರವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದರು. ಸತತ ಪ್ರಯತ್ನದ ಸಲುವಾಗಿ ಒಂದು ಪ್ರಾಥಮಿಕವಾಗಿ ಸಾಕಷ್ಟು ಸಭೆಗಳನ್ನು ಮಾಡಿ ಆ ಒಂದು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಚಿಕ್ಕೋಡಿಯಲ್ಲಿ ಮಾಡಿ ಅವರ ಒಂದು ಪ್ರೇರಣೆಯಿಂದ ಚಿಕ್ಕೋಡಿ ತಾಲೂಕಿನಲ್ಲಿ ಇರತಕ್ಕಂಥ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಮಾಳಿ ಸಮಾಜ ಅವರ ಪ್ರೇರಣೆಯನ್ನು ಪಡೆದುಕೊಂಡು ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮಾಳಿ ಸಮಾಜದ ಯುವಕರು ಹಾಗೂ ಸಮಾಜ ಇನ್ನೂ ಮುಂದುವರಿಬೇಕು ಅಂತಕ್ಕಂಥ ಒಂದು ಸದಿಚ್ಛೆ ಮೇರೆಗೆ ಈ ಒಂದು ನಿರ್ಧಾರವನ್ನು ಕೈಗೊಂಡು ಸಮಾಜದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಚಿಕ್ಕೋಡಿ ತಾಲೂಕಿನ ಒಂದು ಪುರಸಭೆಯ ಹಿರಿಯರು ಹಾಗೂ ಅಧ್ಯಕ್ಷರಿಗೂ ಭೇಟಿಯಾಗಿ ನಮ್ಮ ಸಮಾಜದ ಹಿತಚಿಂತಕರು ಹಾಗೂ ನಮ್ಮ ಭಾಗದ ಯುವ ಧುರೀಣರು ಹಿರಿಯರು ಹಾಗೂ ಒಂದು ವಿಧಾನ ಪರಿಷತ್ ಸದಸ್ಯರು ಅವರನ್ನು ಭೇಟಿಯಾಗಿ ಈ ವಿಚಾರವನ್ನು ಅವರು ಮುಂದಿಟ್ಟಾಗ ಅವರು ಸಂತೋಷದಿಂದ ಮಾಳಿ ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಮಾಡಬೇಕು, ಇಲ್ಲಿ ಮಾಳಿ ಸಮಾಜದ ಒಂದು ಗಾರ್ಡನ್ ಇದೆ, ಒಂದು ರಸ್ತೆಯನ್ನು ಮಾಡಿದ್ದೀವಿ, ಎಲ್ಲ ಮೂರ್ತಿ ಪ್ರತಿಷ್ಠಾಪನೆಗಳಾಗಿದ್ದು ಮಹಾತ್ಮರದ ಪ್ರಥಮ ಮಹಾತ್ಮ ಜ್ಯೋತಿಬಾ ಫುಲೆಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗೋದು ಭಾಳ ಅವಶ್ಯದ ಅಂತಕ್ಕಂಥ ಮಾತವನ್ನು ಹೇಳಿ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ನಿವೇಶನವನ್ನು ಮಾಳಿ ಸಮಾಜಕ್ಕೆ ಹಂಚಿಕೆ ಮಾಡಿದ್ದಾರೆ. ಈ ಎಲ್ಲ ಮಾಳಿ ಸಮಾಜದ ಬಂಧುಗಳಿಂದ ಜ್ಯೋತಿಷನ ಕೋಟಿಮಠ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ನಾಗೇಶ್ ಕಿವಡ, ಸಾಯಿ ಸಮಿತಿ ಅಧ್ಯಕ್ಷ ಆದಮ್ ಗಣೇಶವಾಡಿ ಸೇರಿದಂತೆ ಚಿಕ್ಕೋಡಿ ನಗರದ ಮಾಳಿ ಸಮಾಜದ ಅಧ್ಯಕ್ಷ ಉಪಾಧ್ಯಕ್ಷ ಸಮಾಜ ಬಾಂಧವರು ಹಾಗೂ ಕಬ್ಬುರ ಕಮತ್ಯಾನಟ್ಟಿ ಗ್ರಾಮದ ಮಾಳಿ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು.